सो हलो गेमर्स वेलकम बैक टू दि अनदर ब्रांड न्यू वीडियो इवती ना वीडियो कॉन्करर रैंक पुश टिप्स एंड ट्रिक्स पार्ट टू ना नोड़ो वीडियो बो एला टिप्स एंड ट्रिक्स कूड़ा कॉन्करर रैंक पुश मातरल सो हेल्प आगे आगते सो वीडियो कोने वर्गू नोड़ी अंत वीडियो शुरू शुरुदिंत मुंचे नम यूट्यूब चानल सब्सक्रेबाला सब्सक्रेबा बनी याकंद्रे कन्नडदल्लि गेमर्स गे हेल्प आगो बीजीएमआई रिलेटेड आगे टिप्स एंड ट्रिक्स सो एला वीडियोस चानल अपलोड माता इर्तेने सो सब्सक्राइब माडि अंत हेळ्ता ई ओंदु वीडियोना शुरु माडोण बनी गाइस मोदलने कॉन्करर टिप्स बंदुबिट्टु डेविज नॉट मैटर फॉर कॉन्करर सो हौदु गाइस बहळ गेमर्स ओळ्ळे मोबाइल बेकु इल्लंद्रे कॉन्करर कष्ट अंत अंत इर्तारे ಆದರೆ ನಿಮ್ಮ ತಲೆಯಲ್ಲಿ ಇದನ್ನು ತೆಗೆದಾಕ್ಬಿಡಿ ಏಕೆಂದರೆ ನನ್ನ ಮೊಬೈಲ್ ಅಂದರೆ ಈಗ ಡೆವಿಸ್ ಬಂದುಬಿಟ್ಟು ರೆಡ್ಮಿ ನೋಟ್ ಫೈವ್ ಪ್ರೋ ಫೋರ್ ಜಿ ಬಿ ರ್ಯಾಮ್ ಆದರೆ ಲ್ಯಾಗ್ ತುಂಬಾ ಆಗುತ್ತೆ ಇಂಥ ಲ್ಯಾಗ್ ಮೊಬೈಲ್ನಲ್ಲಿ ನಾನೇ ಕಾಂಕರರ್ ಮಾಡಿದ್ದೀನಿ ನೀವು ಕಾಂಕರರ್ ಆಗಲ್ವಾ ಸೊ ಡೆವಿಸ್ ನಾಟ್ ಮ್ಯಾಟರ್ ಈ ಒಂದು ಕಾಂಕರರ್ಗೆ ಹೋಗೋಕ್ಕೆ ನಿಮಗೆ ಒಂದು ಒಂದು 60 MS ಇಂದ ಒಂದು 120 MS ತನಕ ಒಂದು ನೆಟ್ವರ್ಕ್ ಅಂದರೆ ಪಿಂಗ್ ಬಂದರೆ ಸಾಕಾಗುತ್ತೆ ಸೊ ಡೆವಿಸ್ ನಾಟ್ ಮ್ಯಾಟರ್ ಪಿಂಗ್ ಮ್ಯಾಟರ್ ಆಗುತ್ತೆ ಈ ಒಂದು ಕಾಂಕರರ್ ಪುಷ್ನಲ್ಲಿ ಸೆಕೆಂಡಾಗಿ ಕಾಂಕರರ್ ರ್ಯಾಂಕ್ ಪುಷ್ಗೆ ಟಿಪ್ಸ್ ಬಂದುಬಿಟ್ಟು ಪ್ಲೇನ್ ಎಲ್ಲಿ ಹೋಗ್ತಾ ಇರುತ್ತೋ ಸೊ ಅದ್ರ ಕೆಳಗೆ ಇಳಿಬೇಕಾಗುತ್ತೆ ನೀವು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎನ್ಮಿಸು ಭಾಳ ಇಳಿಯೋದು ಆ ಪ್ಲೇನ್ ಎಲ್ಲಿ ಹೋಗ್ತಾ ಇರುತ್ತೋ ದಾರಿ ಸೊ ಅಲ್ಲಿಂದ ತುಂಬಾ ದೂರ ಹೋಗ್ತಾರೆ ಸೊ ಈ ಎಲ್ಲೆಲ್ಲಿ ಎನ್ಮಿಸ್ ಇಳಿತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ರ್ಯಾಂಕ್ ಪುಷ್ ಮಾಡುವಾಗ ನಿಮಗೆ ಗೊತ್ತೇ ಆಗುತ್ತೆ ಇಲ್ಲೆಲ್ಲ ಇಳಿತಾ ಇರ್ತಾರೆ ಸೊ ಹೀಗಾಗಿ ನೀವು ಪ್ಲೇನ್ ಎಲ್ಲಿ ಹೋಗ್ತಾ ಇರುತ್ತೋ ಅದ್ರ ಕೆಳಗೆ ಇಳಿಬೇಕಾಗುತ್ತೆ ಒಂದು ಸಣ್ಣ ಸಣ್ಣ ಮನೆ ಇರ್ತಾವಲ್ಲ ಸೊ ಅಲ್ಲೇ ಇಳಿದು ಲೂಟ್ ಮಾಡಿಕೊಂಡು ಆಮೇಲೆ ವೆಹಿಕಲ್ ತೊಗೊಂಡು ನೀವು ದೂರ ಹೋಗಬೇಕಾಗುತ್ತೆ ಗಾಯ್ಸ್ ಮೊದಲಿಗೆ ನೀವು ದೂರ ಹೋಗಿ ಇಳಿದರೆ ಅಲ್ಲಿ ಎನ್ಮಿಸು ಹೋಗ್ತಾ ಇರ್ತಾರೆ ಯಾಕಂದರೆ ರ್ಯಾಂಕ್ ಪುಷ್ ಮಾಡೋದಕ್ಕೆ ಬಹಳ ಯೂಟ್ಯೂಬರ್ಸ್ ದೂರನೇ ಇಳಿರಿ ಅಂತ ಅಂತಿರ್ತಾರೆ ಹೀಗಾಗಿ ಎಲ್ಲ ಎನ್ಮಿಸ್ಗಳು ಪ್ಲೇಯರ್ಸ್ಗಳು ದೂರನೇ ಇಳಿತಾರೆ ಪ್ಲೇನಿಂದ ಸೊ ಹೀಗಾಗಿ ನೀವು ಪ್ಲೇನ್ ಒಂದು ದಾರಿ ಇರ್ತದಲ್ಲ ಸೊ ಅದ್ರ ಕೆಳಗೆ ಇಳಿಯಿರಿ ಆಗ ನಿಮಗೆ ಹೆಲ್ಪ್ ಆಗುತ್ತೆ ಲೂಟ್ ಮಾಡಿಕೊಂಡು ಆಮೇಲೆ ವೆಹಿಕಲ್ ಹುಡ್ಕೊಂಡು ನೀವು ದೂರ ಹೋಗಿ ಗಾಯ್ಸ್ ಕಾಂಕರರ್ ರ್ಯಾಂಕ್ ಪುಷ್ನ ಒಂದು ಥರ್ಡ್ ಟಿಪ್ಸ್ ಬಂದುಬಿಟ್ಟು ಈಗ ನಾನು ಸೆಕೆಂಡ್ ಟಿಪ್ಸ್ನಲ್ಲಿ ಹೇಳ್ದಂಗೆ ಪ್ಲೇನಿಂದ ನೀವು ಕೆಳಗೆ ಇಳಿಬೇಕಾಗುತ್ತೆ ಪ್ಲೇನ್ ದಾರಿಯಿಂದ ಸೊ ಅಲ್ಲೇ ಇಳಿದು ಲೂಟ್ ಮಾಡಿಕೊಂಡು ನೀವು ವೆಹಿಕಲ್ ತೊಗೊಂಡು ದೂರ ಹೋಗಬೇಕಾಗುತ್ತೆ ಸೊ ದೂರ ಹೋದ್ರೆ ಅಂದ್ಕೊಳ್ಳಿ ಆಗ ನೀವು ಅಲ್ಲೂ ಕೂಡ ಒಂದು ಲೂಟ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ನೀವು ಬ್ಯಾಕ್ ಪ್ಯಾಕ್ ತುಂಬ ಬರೀ ಯಾಮೋನೇ ಎತ್ಕೋಬೇಡಿ ಯಾಕಂದರೆ ನೀವು ರ್ಯಾಂಕ್ ಪುಷ್ ಮಾಡ್ತಾ ಇರ್ತೀರಲ್ವಾ ಸೊ ನಿಮಗೆ ಯಾಮೋದ ಅವಶ್ಯಕತೆ ಇರೋದಿಲ್ಲ ರಶ್ ಮಾಡೋದಿಲ್ಲ ನೀವು ಹಾಗಾಗಿ ಯಾಮೋ 100 ರಿಂದ 150 ಇದ್ದರೆ ಸಾಕು ಈಗ ನೀವು ಏನೇನೆಲ್ಲ ಲೂಟ್ ಮಾಡ್ಕೊಬೇಕು ಅಂತಲೂ ಹೇಳ್ತೇನೆ ನೋಡಿ ಈಗ ಒಂದು ನಿಮ್ಮ ಒಂದು ಬ್ಯಾಕ್ ಪ್ಯಾಕ್ ತುಂಬ ಹೀಲಿಂಗ್ ಐಟಮ್ಸ್ನೇ ತೊಗೊಳ್ಬೇಕಾಗುತ್ತೆ ನೀವು ಒಂದು ಬ್ಯಾಂಡೇಜಸ್ನ ಒಂದು 45 ರಿಂದ 50 ತೊಗೊಂಡ್ಬಿಡಿ ಹೆಲ್ತ್ ಕಿಟ್ನ ಒಂದು 5 ರಿಂದ 6 ಮತ್ತು ಎನರ್ಜಿ ಡ್ರಿಂಕು ಪೇನ್ ಕಿಲ್ಲರ್ಸ್ನೆಲ್ಲ ಒಂದು 5 ಇಟ್ಕೊಂಡ್ಬಿಡಿ ಸೊ ಈ ಥರ ಲೂಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಈಗ ಲೂಟ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ ಈಗ ಏನು ಮಾಡಬೇಕು ಅಂದರೆ ನೀವು ಝೋನ್ ಯಾವಾಗ ಮೂವ್ ಆಗುತ್ತೋ ಅಲ್ಲಿವರೆಗೂ ನೀವು ಝೋನ್ಗೆ ಹೋಗಬೇಡಿ ಮೊದಲನೇ ಒಂದು 3 ಝೋನ್ ಇರುತ್ತೆಲ್ಲ ಸೊ ಅದು ಹೆಲ್ತ್ನ ಭಾಳ ತೊಗೊಳೋದಿಲ್ಲ ಸೊ ಹೀಗಾಗಿ ನೀವು 3 ಝೋನು ಮೂವ್ ಆಗೋ ಮಟ್ಟ 3ನೇ ಝೋನ್ ಮೂವ್ ಆಗೋ ಮಟ್ಟ ನೀವು ಝೋನ್ಗೆ ಹೋಗಬೇಡಿ ಸೊ ನೀವು 3ನೇ ಝೋನು ಮೂವ್ ಆಗ್ತಿದ್ದಂಗೆ ಝೋನ್ ಟು ಝೋನ್ ಮೂವ್ ಮಾಡ್ಕೊತ ಹೋಗಿ ಈಗ ನೀವು 3ನೇ ಝೋನ್ ಬಂದ ತಕ್ಷಣ ನೀವು ಝೋನ್ ಟು ಝೋನ್ ಮೂವ್ ಆಗಬೇಕು ಅಂತ ಮಧ್ಯಕ್ಕೆ ಹೋಗಿ ಕುಂದ್ರಬೇಡಿ ಝೋನ್ ಒಳಗೆ ಸೊ ನೀವು ಎಡ್ಜಿಂದ ಎಡ್ಜಿಗೆ ಹೋಗಬೇಕಾಗುತ್ತೆ ಝೋನ್ ಎಡ್ಜಿ ಇರುತ್ತಲ್ಲ ಸೊ ಅಲ್ಲಿಗೆ ಹೋಗಿ ಕ್ಯಾಂಪ್ ಮಾಡಿಕೊಂಡು ಕುಂದ್ರಬೇಕಾಗುತ್ತೆ ಗಾಯ್ಸ್ ಸೊ ಕಾಂಕರರ್ ರ್ಯಾಂಕ್ ಪುಷ್ನ 4th ಟಿಪ್ಸ್ ಬಂದುಬಿಟ್ಟು ಅವಾಯ್ಡ್ ಗನ್ ಫೈಟ್ಸ್ ಹೌದು ಗಾಯ್ಸ್ ಕಾಂಕರರ್ ಪುಷ್ ಅಥವಾ ರ್ಯಾಂಕ್ ಪುಷ್ ಮಾಡ್ತಾ ಇರ್ತೀರಲ್ವಾ ಆಗ ಮೊದಲಿಗೆ ಪ್ರೋ ಪ್ಲೇಯರ್ ಥರ ರಶ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಎನಿಮಿ ನಿಮಗೆ ಅಕಸ್ಮಾತ್ ಮಿಸ್ ಆಗಿ ಹೊಡೆದ್ರೆ ಅಂದ್ಕೊಳ್ಳಿ ಮೈನಸ್ ಆಗುತ್ತೆ ಮೈನಸ್ ಆದರೆ ಕಾಂಕರರ್ ಪುಷ್ ಮಾಡುವಾಗ ನಿಮಗೆ ಇನ್ನೊಂದು ಅಂದರೆ ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಆಡೋದಕ್ಕೆ ನಿಮಗೆ ಮೂಡೇ ಇರೋದಿಲ್ಲ ಹೀಗಾಗಿ ಮೈನಸ್ ಆಗೋದಕ್ಕಿಂತ ಮೊದಲಿಗೆ ನೀವು ತಲೆ ಉಪಯೋಗಿಸಿ ಎಲ್ಲರ ಒಂದು ಕ್ಯಾಂಪ್ ಮಾಡ್ಕೊಂಡು ಕುಂತ್ಬಿಡಿ ಸೊ ರ್ಯಾಂಕ್ ಪುಷ್ ಮಾಡುವಾಗ ನೀವು ಗನ್ ಫೈಟ್ಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಇದು 4th ಟಿಪ್ಸ್ ಆಗಿತ್ತು ಗಾಯ್ಸ್ 5th ಟಿಪ್ಸ್ ಬಂದುಬಿಟ್ಟು ಈ ಒಂದು ಕಾಂಕರ್ ರ್ಯಾಂಕ್ ಪುಷ್ ಮಾಡುವಾಗ ಶೇರ್ ಬಾಡ್ ಕಿಲ್ಸ್ ಅಂತ ಸೊ ಹೌದು ಗಾಯ್ಸ್ ಒಂದು ಸ್ಕ್ವಾಡ್ ಅಂದಮೇಲೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಕಾಂಕರರ್ ಮಾಡ್ತಾ ಇರ್ತಾರೆ ಹೀಗಾಗಿ ಬಾಡ್ ಕಿಲ್ಸ್ ಶೇರ್ ಮಾಡ್ಕೊಳ್ಳಿ ಏಕೆಂದರೆ ಪ್ಲಸ್ ಆಗಬೇಕಂದ್ರೆ ಒಂದು ಮ್ಯಾಚ್ನಲ್ಲಿ ಮಿನಿಮಮ್ ಅಂದರೂ 2-3 ಕಿಲ್ಸ್ ಮಾಡಲೇಬೇಕು ಸೊ ರ್ಯಾಂಕ್ ಪುಷ್ ಮಾಡುವಾಗ ಬಾಡ್ ಬರ್ತಾರೆ ಆಗ ಎಲ್ಲ ನಮಗೆ ಬೇಕು ಅಂತ ಕಿಲ್ ಮಾಡ್ಕೋಬೇಡಿ ಟೀಮ್ಮೇಟ್ಸ್ ಪಕ್ಕದಲ್ಲೇ ಇದ್ದರೆ ಅವರು ಕಾಂಕರರ್ ರ್ಯಾಂಕ್ ಪುಷ್ ಮಾಡ್ತಾ ಇದ್ದರೆ ಸೊ ಅವರಿಗೂ ಒಂದು ಕಿಲ್ ಬಿಟ್ಕೊಡಿ ಸೊ ಈ ಥರನೇ ಶೇರಿಂಗ್ ಮಾಡ್ಕೊತ ಇರಿ ಕಿಲ್ನ ಸೊ ಹೀಗಾಗಿ ನಿಮಗೂ ಉಪಯೋಗ ಆಗುತ್ತೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಕಾಂಕರರ್ ರ್ಯಾಂಕ್ ಪುಷ್ ಮಾಡುವಾಗ ಸೊ ಇದು ಕೂಡ ಒಂದು ಬೆಸ್ಟ್ ಟಿಪ್ಸ್ ಆಗಿದೆ ಗಾಯ್ಸ್ ನೆಕ್ಸ್ಟು 6th ಟಿಪ್ಸ್ ಬಂದುಬಿಟ್ಟು ಕಾಂಕರರ್ ರ್ಯಾಂಕ್ ಪುಷ್ ಮಾಡುವಾಗ ಮ್ಯಾಪ್ ಸೆಲೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಒಂದು ಕಾಂಕರರ್ ರ್ಯಾಂಕ್
ರ್ಯಾಂಕ್ ಪುಷ್ ಮಾಡೋಕ್ಕೆ ನಿಮಗೆ ಒಂದು ಬೆಸ್ಟ್ ಮ್ಯಾಪ್ ಹೇಳ್ತೀನಿ. ನಾನು ರೆಕಮೆಂಡ್ ಮಾಡೋ ಮ್ಯಾಪ್ ಅಂದರೆ ಮಿರಾಮಾರ್. ಸೊ ಏಕೆಂದರೆ ಈ ಒಂದು ಮಿರಾಮಾರ್ ಮ್ಯಾಪ್ನಲ್ಲಿ ಲಾಸ್ಟ್ ಝೋನ್ ಅಂದರೆ ಟಾಪ್ 10 ಬಂದರೆ ನೀವು ವಿತ್ 2 ಕಿಲ್ಸ್ 100% ಹೇಳ್ತಾ ಇದ್ದೀನಿ. 30-35 ಪ್ಲಸ್ ಅದು ಕ್ರೌನ್ ಇಲ್ಲ ಎಸ್ ಕೆ ಇರೋಬೇಕಾದ್ರೆ 30-35 ಪ್ಲಸ್ ಹಾಗೆ ಆಗುತ್ತೆ. ಹೀಗಾಗಿ ಮಿರಾಮಾರೇ ಆಟಾಡಿ. ಇಲ್ಲಾಂದರೆ ನಿಮಗೆ ಮಿರಾಮಾರ್ ಬಗ್ಗೆ ಗೊತ್ತಿಲ್ಲ ಗುರು, ನಮಗೆ ಸರಿ ಆಗಲ್ಲ ಮಿರಾಮಾರು, ಹೀಗಾಗಿ ನಮಗೆ ಮಿರಾಮರ್ ಬಗ್ಗೆ ಗೊತ್ತಾಗೋದಿಲ್ಲ ಮತ್ತು ಅಲ್ಲಿ ಹೋಗಿ ಮೈನಸ್ ಆಗುತ್ತೆ ಅಂತ ಅನ್ನೋರು ಇರಂಗಲ್ ಮ್ಯಾಪ್ ಕೂಡ ಆಟಾಡ್ಬೋದು. ಸೊ ಇರಂಗಲ್ ಮ್ಯಾಪ್ ಕೂಡ ಈ ಒಂದು ರ್ಯಾಂಕ್ ಪುಷ್ ಮಾಡೋದಕ್ಕೆ ಬೆಸ್ಟ್ ಮ್ಯಾಪ್ ಆಗಿದೆ. ಇವೆರಡೂ ಬಿಟ್ಟರೆ ರ್ಯಾಂಕ್ ಪುಷ್ ಮಾಡೋದಕ್ಕೆ ಬೇರೆ ಮ್ಯಾಪ್ ಸರಿ ಆಗಲ್ಲ. ಸೊ ನೆಕ್ಸ್ಟ್ ಸೀಸನ್ನು ಕಾಂಕರ್ ರ್ಯಾಂಕ್ ಪುಷ್ ಶುರು ಮಾಡಿ. ಈ ಸೀಸನ್ ಎಸ್ಗೆ ಹೋಗಿ ನೆಕ್ಸ್ಟ್ ಸೀಸನ್ನು ಪ್ಲಾಟಿನಮ್ 2 ಶುರು ಆಗುತ್ತೆ. ಸೊ ಕಾಂಕರರ್ ರ್ಯಾಂಕ್ ಪುಷ್ನ ಮಾಡಿ ಸ್ಕ್ವಾಡ್ನ ಚೂಸ್ ಮಾಡಿಕೊಂಡು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ನ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗಿರುತ್ತೆ ಈ ಒಂದು ವಿಡಿಯೋ. ಸೊ ಈಗಲೇ ಲೈಕ್ನ ಮಾಡಿ, ಜೊತೆಗೆ ನನ್ನ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡಿಗನಿಗೆ ಸಪೋರ್ಟ್ ಮಾಡಿ, ಜೊತೆಗೆ ನಿಮ್ಮ ಒಂದು ಟೀಮೇಟ್ಸ್ ಇರ್ತಾರಲ್ಲ ಸ್ಕ್ವಾಡು, ಸೊ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವರಿಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ನಿಮಗೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತಿದ್ರೆ ಸೊ ಅವರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗಾಯ್ಸ್.